ನಮಸ್ಕಾರ ವೀಕ್ಷಕರೇ, ವಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್. ಪಿಒಪಿ ನಿಷೇಧಿಸಿ ಮಣ್ಣಿನ ಗಣೇಶನನ್ನೇ ಬಳಸಿ, ಜಿಲ್ಲಾಧಿಕಾರಿಯವರಿಂದ ಮನವಿ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೂತನವಾಗಿ ಆಗಮಿಸಿರುವ ಜಿಲ್ಲಾಧಿಕಾರಿ ಲತಾ ಅವರು ಇಂದು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ, ಮುಂಬರುವ ಗಣೇಶ ಚತುರ್ಥಿಯಂದು ಸಾರ್ವಜನಿಕರು ಪಿಒಪಿ ಗಣೇಶಗಳನ್ನು ಬಳಸದೆ ಮಣ್ಣಿನ ಗಣೇಶಗಳನ್ನು ಬಳಸಿ ಗಣೇಶೋತ್ಸವವನ್ನು ಆಚರಿಸಿ ಎಂದಿದ್ದಾರೆ. ಪಿಒಪಿ ಗಣೇಶನನ್ನು ಬಳಸುವುದರಿಂದ ನೀರು ಕಲ್ಮಶಗೊಂಡು ಅಂತರ್ಜಲವೂ ಸಹ ನಶಿಸುತ್ತದೆ. ಭೀಕರ ಬರಗಾಲದಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾರ್ವಜನಿಕರು ಮಣ್ಣಿನ ಗಣೇಶ ಮೂರ್ತಿಯನ್ನು ಬಳಸುವುದರಿಂದ ಪರಿಸರ ಹಾನಿಯಾಗದಂತೆ ನೀರಿನ ಮೂಲಗಳು ಕಲ್ಮಶವಾಗುವುದಿಲ್ಲ. ಆದ್ದರಿಂದ ಎಲ್ಲರೂ ಮಣ್ಣಿನ ಗಣೇಶವನ್ನೇ ಬಳಸಿ ಎಂದು ಮನವಿ ಮಾಡಿದರು. ಈಗ ಎಲ್ಲರಿಗೂ ಗಣಪತಿ ಹಬ್ಬ ಈಗ ಬರ್ತಾ ಇದೆ. ಬಹುಶಃ ಹಿಂದೆ ಹೇಳಿರ್ಬೋದು, ಹಿಂದಿನ ಜಿಲ್ಲಾಧಿಕಾರಿಗಳು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಸೊ ಯಾವುದೇ ಕಾರಣಕ್ಕೂ ಈಗ ಏನು ಗಣಪತಿ ಹಬ್ಬದಲ್ಲಿ ಮಣ್ಣಿಂದೇ ಮಾಡಬೇಕು, ಮಣ್ಣಿನ ಗಣಪತಿನೇ ಯೂಸ್ ಮಾಡಬೇಕು. ವೆದರ್ ಅವರು ಏನೋ ಪಬ್ಲಿಕ್ ಆಗಿಡ್ಬೋದು, ಇಲ್ಲ ಮನೆಗಳಲ್ಲಾಗಿಡ್ಬೋದು. ಬಿಕಾಸ್ ಸೇಲ್ ಪಾಯಿಂಟ್ನಲ್ಲೇ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಈಗಾಗಲೇ, ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀವಿ. ನಾನು ನಿಮ್ಮ ಮಾಧ್ಯಮದ ಮೂಲಕ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ. ಯಾವುದೇ ಕಾರಣಕ್ಕೂ ನಾವು ಪಿಒಪಿನ ಟಾಲರೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಅದು ಇಂಡೈರೆಕ್ಟ್ಲಿ ಇಟ್ಸ್ ಗೋಯಿಂಗ್ ಟು ಅಫೆಕ್ಟ್ ಅವರ್ ವಾಟರ್, ವಿಚ್ ಈಸ್ ಸ್ಕೇರ್ಸಿಟಿ. ಇವಾಗ ತುಂಬ ಸ್ಕೇರ್ಸಿಟಿ ಇರೋದು ನಮ್ಗೆ ಇಲ್ಲಿ ಅದೇನೆ. ಸೊ ಆ ಇರೋ ಒಂದು ಸ್ವಲ್ಪ ನೀರನ್ನ ಹಾಳು ಮಾಡಿದ್ರೆ ಬಹುಶಃ ಭೂಮಿ ತಾಯಿ ನಮಗೆ ಒಳ್ಳೇದು ಮಾಡೋದಿಲ್ಲ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.